ಜೈ ಹಿಂದ್ ನೋಡ್ರಿ ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಡ್ಯಾನ್ಸ್ ಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗತ್ತ ಹೇಳಿದ್ರೆ ಎಲ್ಲಾ ಕ್ವಶನ್ಸ್ ಗಳು ಆಲ್ಮೋಸ್ಟ್ ಎಸ್ ಎಸ್ ಸಿ ಡಿ ಆಗಿರ್ಬಹುದು ಸಿ ಜಿ ಎಲ್ ಆಗಿರ್ಬಹುದು ಸಿ ಎಚ್ ಎಸ್ ಎಲ್ ಅದಾದ ನಂತರ ಎಂ ಟಿ ಎಸ್ ಆಗಿರ್ಬಹುದು ಎಲ್ಲಾ ಕ್ವಶನ್ಸ್ ಗಳ ಹೇಳಿದ್ರೆ ಒಂದ್ ಕ್ವಶನ್ ಅಂತೂ ಪಕ್ಕ ಇರುತ್ತೆ ಡ್ಯಾನ್ಸ್ ಗಳ ಬಗ್ಗೆ ಆಗಿರ್ಬೋದು ಅಥವಾ ಡ್ಯಾನ್ಸರ್ಸ್ ಗಳ ಬಗ್ಗೆ ಆಗಿರ್ಬೋದು ಅವ್ರು ಯಾವ್ದು ಡ್ಯಾನ್ಸ್ ಅಲ್ಲಿ ಫೇಮಸ್ ಆಗಿದಾರ ವ್ಯಕ್ತಿಗಳು ಹೇಳಿ ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ ನಾನು ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಮೇ ಬಿ ನಿಮಗೆ ಬೋರ್ ಆಗ್ಬೋದು ಅಷ್ಟು ವಿಡಿಯೋ ಇದು ಯಾಕಂತಂದ್ರೆ ಜಾಸ್ತಿ ಎಕ್ಸ್ಪ್ಲನೇಷನ್ ಇರಂಗಿಲ್ಲ ಡೈರೆಕ್ಟ್ ಮಾಹಿತಿ ಇರುತ್ತೆ ಬೋರ್ ಆಗ್ಬೋದು ಬಟ್ ಅದ್ರ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಏನಂತ ಹೇಳಿದ್ರೆ ನೋಟ್ಸ್ ಅನ್ನ ಮಾಡ್ಕೊಡ್ರಿ ಕಂಪ್ಲೀಟ್ ನಾನು ಏನಂತ ಹೇಳಿದ್ರೆ ಎಲ್ಲಾನು ಹೇಳ್ಕೊಟ್ಟಿದ್ದೀನಿ ಸೊ ಎಲ್ರಿಗೂ ಶೇರ್ ಮಾಡ್ರಪ್ಪ ಅದೇ ತರ ಸಬ್ಸ್ಕ್ರೈಬರ್ ಆಗ್ರಿ ಆಮೇಲೆ ಲೈಕ್ ಮಾಡ್ರಿ ಆ ಕ್ಲಿಯರ್ ಎಲ್ರಿಗೂ ಎಸ್ ಅದೇ ತರ ಏನಪ್ಪಾ ಅಂತಂದ್ರೆ ಟಿ ಎಸ್ ಎಕ್ಸಾಮ್ಸ್ ಗಳನ್ನು ನಾನು ಕಂಡಕ್ಟ್ ಮಾಡ್ತೀನಿ ಆನ್ಲೈನ್ ಆಲ್ರೆಡಿ ಎಸ್ ಎಸ್ ಸಿ ಜಿ ಡಿ ಯಾರಾದ್ರೂ ಅಟೆಂಡ್ ಆಗೋರ್ ಇದ್ರೆ ಅಂದ್ರೆ ಆನ್ಲೈನ್ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಆರ್ ಪಿ ಎಫ್ ಏನೈತಲ್ಲಪ್ಪ ಅದಕ್ಕೆ ಮೆಥಮೆಟಿಕ್ಸ್ ಆಮೇಲೆ ಅದರ ವಿಡಿಯೋಸ್ ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಎಲ್ಲ ವಿಡಿಯೋಸ್ ಗಳನ್ನ ನೋಡ್ತಾ ನೋಟ್ಸ್ ಗಳನ್ನ ಮಾಡ್ಕೊಂತ ನೀವೇನಂತ ಹೇಳಿದ್ರೆ ಪ್ರಿಪರೇಷನ್ ಅನ್ನ ಮಾಡ್ತಿರ್ಬೇಕು ನೋಡ್ರಿ ಡ್ಯಾನ್ಸ್ ಬಂತ ಬಂತಂದ ಹೇಳಿದ್ರೆ ನೃತ್ಯ ಅಂತ ಹೇಳಿದ್ರೆ ಅದ್ರಲ್ಲಿ ಎರಡು ಬರ್ತಾ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಹೇಳಿ ಬರುತ್ತೆ ಇನ್ನೊಂದು ಫೋಕ್ ಡ್ಯಾನ್ಸ್ ಅಂತ ಹೇಳಿ ಬರುತ್ತೆ ಕ್ಲಾಸಿಕಲ್ ಅಂತ ಹೇಳಿದ್ರೆ ಶಾಸ್ತ್ರೀಯ ನೃತ್ಯ ಅಂತಂದೇಳಿ ಫೋಕ್ ಡ್ಯಾನ್ಸ್ ಹೇಳಿದ್ರೆ ಅದು ಜಾನಪದ ಅಂತಂದ ಹೇಳ್ತೀವಿ ಎರಡ್ ಟೈಪ್ ಬರ್ತಾವ ಒಂದು ಶಾಸ್ತ್ರೀಯ ಇನ್ನೊಂದು ಜಾನಪದ ನೃತ್ಯ ಹೇಳಿ ನಮ್ಗೆ ಇದೇ ರೀತಿಯಾಗಿ ಕೇಳ್ತಾರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಂದ ಅಂತಂದ್ರೆ ಸಂಸ್ಥೆ ಬರುತ್ತ ಸಂಗೀತ ನಾಟಕ ಅಕಾಡೆಮಿ ಅಂತಂದೇಳಿ ಯಾವ್ದು ಸಂಗೀತ ನಾಟಕ ಅಕಾಡೆಮಿ ಹೇಳಿ ಬರುತ್ತೆ ಇವ್ರು ಏನ್ ಮಾಡಿದಾರಪ್ಪ ಅಂತಂದೇಳಿದ್ರ ಟೋಟಲ್ ನಮ್ ಇಂಡಿಯಾದೊಳಗಡೆ ನಮ್ ಇಂಡಿಯಾದೊಳಗಡೆ ಟೋಟಲ್ ಏನ್ ಮಾಡಿದಾರಪ್ಪ ಅಂತಂದೇಳಿದ್ರ ಇವರು ಎಂಟು ಡ್ಯಾನ್ಸ್ ಗಳನ್ನ ಎಂಟು ನೃತ್ಯಗಳನ್ನ ಶಾಸ್ತ್ರೀಯ ನೃತ್ಯಗಳಾಗಿ ನಂತ ಹೇಳಿದ್ರೆ ಕನ್ಸಿಡರ್ ಮಾಡಿದ್ರ ಅವು ಯಾವ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದಾದ ನಂತರ ಅದಕ್ಕಿಂತ ಮುಂಚೆ ಏನಂತಂದ ಹೇಳಿದ್ರ ಮಿನಿಸ್ಟ್ರಿ ಆಫ್ ಕಲ್ಚರ್ ಬರುತ್ತೆ ನೋಡ್ರಿ ಸಂಸ್ಕೃತಿ ಸಚಿವಾಲಯ ಬರತ್ತಲ್ಲ ಮಿನಿಸ್ಟ್ರಿ ಆಫ್ ಕಲ್ಚರ್ ಅವ್ರ ಏನ್ ಮಾಡಿದಾರ ಅಂತ ಹೇಳಿದ್ರೆ ಇನ್ನೊಂದನ್ನ ಸೇರಿಸ್ಕೊಡ್ರಿ ಅಂತಂದ್ರೆ ರೆಕಮೆಂಡೇಶನ್ ಕೂಡ ಮಾಡಿದಾರ ಆಮೇಲೆ ಅದನ್ನ ಕನ್ಸಿಡರ್ ಕೂಡ ಅವ್ರು ಮಾಡಿದಾರ ಅಂದ್ರೆ ಟೋಟಲ್ ಆಗಿ ಏನಂತ ಹೇಳಿದ್ರೆ ನಮ್ಗೆ ಎಂಟೈದವ ಸಂಗೀತ ನಾಟಕ ಅಕಾಡೆಮಿ ಪ್ರಕಾರ ಬಟ್ ಅದ್ರ ಮಿನಿಸ್ಟ್ರಿ ಆಫ್ ಕಲ್ಚರ್ ಪ್ರಕಾರ ಏನಪ್ಪ ಕಲ್ಚರ್ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಒಂಬತ್ತು ಕ್ಲಾಸಿಕಲ್ ಡ್ಯಾನ್ಸ್ ಗಳು ಬರ್ತಾವ ಅಂದ್ರೆ ಶಾಸ್ತ್ರೀಯ ಯಾವ ಅದ್ರಲ್ಲಿ ಒಂದೇನಪ್ಪಾ ಅಂತಂದ ಅಂತಂದ್ರೆ ಭರತನಾಟ್ಯ ಹೇಳಿ ಬರುತ್ತ ಭರತನಾಟ್ಯಂ ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರೆ ಕೂಚಿಪುಡಿ ಬರುತ್ತೆ ಸೆಕೆಂಡ್ ಒನ್ ಯಾವ್ದು ಕೂಚಿಪುಡಿ ಆಮೇಲೆ ಮೂರ್ನೇದ್ ಯಾವ್ದಪ್ಪ ಅಂತಂದ್ರೆ ಕಥಕ್ ಡ್ಯಾನ್ಸ್ ಬರುತ್ತೆ ಕಥಕ್ ಆಮೇಲೆ ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ಓಡಿಸಿ ಬರತ್ತ ಆಮೇಲೆ ಐದನೇದು ಯಾವ್ದಪ್ಪ ಅಂತಂದ್ರೆ ಸತ್ರಿಯಾ ಹೇಳಿ ಬರತ್ತ ಸತ್ರಿಯಾ ಡ್ಯಾನ್ಸ್ ಆಮೇಲೆ ಆರ್ನದ್ ಯಾವ್ದಪ್ಪ ಅಂತಂದ್ರೆ ಕಥಕಳಿ ಕಥಕಳಿ ಕಥಕ್ ಬೇರೆ ಕಥಕಳಿ ಬೇರೆ ಆಮೇಲೆ ಏಳನೇದ್ ನೋಡ್ರಿ ಯಾವ್ದಪ್ಪ ಅಂತಂದ್ರೆ ಮಣಿಪುರಿ ಬರತ್ತ ಆಮೇಲೆ ಎಂಟನೇದು ಯಾವ್ದಂತಂದ್ರೆ ಮೋಹಿನಿ ಅಟ್ಟಂ ಇವೆಲ್ಲ ಹೇಳಿದ್ರೆ ಎಂಟು ಡ್ಯಾನ್ಸ್ ಗಳು ಸಂಗೀತ ನಾಟಕ ಅಕಾಡೆಮಿ ಪ್ರಕಾರ ಶಾಸ್ತ್ರೀಯ ನೃತ್ಯಗಳು ಬಟ್ ಅದ್ರ ಮಿನಿಸ್ಟ್ರಿ ಆಫ್ ಕಲ್ಚರ್ ಇನ್ನೊಂದನ ಸೇರ್ಸುತ್ತಾ ಅದೇ ಒಂಬತ್ತನೇದು ಯಾವ್ದಂತಂದ ಹೇಳಿದ್ರೆ ಚಾಹು ಡ್ಯಾನ್ಸ್ ಅಂತಂದ ಹೇಳ್ತಿವಿ ಚಾಹು ನೃತ್ಯ ಅಂತಂದ ಹೇಳ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಎಲ್ಲಿ ಬರುತ್ತಂತಂದ್ರೆ ಅಸ್ಸಾಂ ಅಲ್ಲಿ ಫೇಮಸ್ ಚಾಹು ಡ್ಯಾನ್ಸ್ ಎಲ್ಲಿ ಫೇಮಸ್ ಅಂತಂದ್ರೆ ಅಸ್ಸಾಂ ಒಳಗಡೆ ಫೇಮಸ್ ಆಗತ್ತ ಅದರಲ್ಲಿ ನಮ್ಗೆ ಎಸ್ ಎಸ್ ಸಿ ಒಳಗಡೆ ಮೂರು ಟೈಪ್ಸ್ ಯಾವ ಅಂತ ಕೇಳಿದ್ರ ಚಾಹು ಡ್ಯಾನ್ಸ್ ಒಳಗಡೆ ಮೂರು ಟೈಪ್ಸ್ ಬರ್ತವ ಅವು ಯಾವ್ಯಾವ ಒಂದನೇದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಸರೈ ಕೆಲಾ ಹೇಳಿ ಬರುತ್ತೆ ಸರೈ ಕೆಲ್ಲಾ ಚಾಹು ಡ್ಯಾನ್ಸ್ ಅಂತಂದೇಳಿ ಸರೈ ಕೆಲ್ಲಾ ಚಾಹು ಡ್ಯಾನ್ಸ್ ಹೇಳಿ ಬರುತ್ತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಒಂದ್ ನಿಮಿಷ ರೀ ಹೋಯ್ತಿದು ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರೆ ಮಯೂರ್ ಬಂಜ್ ಅಂತ ಹೇಳಿ ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರ ಮಯೂರ ಬಂಜ್ ಚಾಹು ನೃತ್ಯ ಹೇಳಿ ಬರುತ್ತೆ ಮೂರ್ನೇದ್ ಯಾವ್ದಂತಂದ್ರ ಪುರುಲಿಯಾ ಹೇಳಿ ಬರುತ್ತೆ ಮೂರನೇದು ಯಾವುದು ಪುರುಲಿಯಾ ಚಾಹು ಡ್ಯಾನ್ಸ್ ಈ ಮೂರು ಪ್ರಕಾರ ಬರ್ತಾವ ಒಂದು ಸರೈಕೆಲ್ಲ ಇನ್ನೊಂದು ಮಯೂರ್ ಬಂಜ್ ಆಮೇಲೆ ಪುರುಲಿಯಾ ಹೇಳಿ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಮೂರು ಚಾಹು ಡ್ಯಾನ್ಸ್ ಗಳು ಬರ್ತಾವ ಇದನ್ ಏನಪ್ಪಾ ಅಂತಂದ್ರೆ ನೀವು ನೆನ್ಪಿಟ್ಕೋಬೇಕು ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಚಾಹು ಡ್ಯಾನ್ಸ್ ಅನ್ನ ನಾವು ಇನ್ನೊಂದು ಕರಿತೀವಿ ಅಂತ ಹೇಳಿದ್ರೆ ಮಾಸ್ಕ್ ಡ್ಯಾನ್ಸ್ ಅಂತಾನು ಕರಿತೀವಿ ಅಂದ್ರೆ ಮುಖಕ್ ಮಾಸ್ಕ್ ಗಳನ್ನ ಹಾಕ್ಬಿಟ್ಟು ಈ ಡ್ಯಾನ್ಸ್ ಅನ್ನ ಮಾಡ್ತಾರೆ ಎಲ್ಲಿಯಪ್ಪಾ ಅಂತಂದ್ರೆ ಅಸ್ಸಾಂ ಒಳಗಡೆ ಇದೊಂದು ನೆನ್ಪಿಟ್ಕೊಳ್ಬೇಕು ಕಂಪಲ್ಸರಿ ಚಾಹು ಅಂತ ಬಂತಂದ್ರೆ ಅಸ್ಸಾಂ ಅದ್ರಲ್ಲಿ ಮೂರ್ ಟೈಪ್ ಸರೈಕ್ ಮಯೂರ್ ಬಂಜ್ ಮತ್ತು ಪುರುಲಿಯಾ ಅಂತಂದ ಹೇಳ್ತೀವಿ ಇದಿಷ್ಟೆಲ್ಲ ಕ್ಲಿಯರಾ ಇದು ಮೇನ್ ಇಂಪಾರ್ಟೆಂಟ್ ಇವಾಗ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರೋದು ಎಲ್ಲ ಸೇರ್ಕೊಂಡು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರ ಟೋಟಲ್ ಆಗಿ ನೃತ್ಯದಲ್ಲಿ ಏನಂತಂದು ಹೇಳಿದ್ರೆ ಹಲವಾರು ಮೂಲಭೂತ ಅಥವಾ ಟೆಕ್ನಿಕಲ್ಸ್ ಹೇಳಿ ಬರ್ತಾವ ನೋಡ್ರಿ ಯಾವ ತರ ನೃತ್ಯಗಳನ್ನ ಮಾಡಬಹುದು ಹೇಳಿ ಫಸ್ಟ್ ಒಂದ್ ಅಂತಂದ ಹೇಳಿದ್ರೆ ಶೃಂಗಾರ ಹೇಳ್ತಿ ಶೃಂಗಾರ ಹೇಳಿದ್ರೆ ಪ್ರೀತಿ ಹಾಸ್ಯ ಹೇಳಿದ್ರೆ ಕಾಮಿಡಿ ಹಾಸ್ಯಮಯ ಕರುಣಾ ಅಂತಂದ ಹೇಳಿದ್ರೆ ಕರುಣೆಯನ್ನ ತೋರಿಸೋದು ಸದಾದ ನಂತರ ರೌದ್ರ ಹೇಳಿದ್ರೆ ಕೋಪ ವೀರ ಹೇಳಿದ್ರೆ ವೀರತ್ವದ ಬಗ್ಗೆ ಡ್ಯಾನ್ಸ್ ಮಾಡೋದು ಭಯಾನಕ ಹೇಳಿದ್ರೆ ಭಯ ಹುಟ್ಟಿಸೋದು ವಿಭಿತ್ಸಾ ಅಂತಂದ ಹೇಳಿದ್ರೆ ಅಸಹ್ಯ ಅಂತಂದ್ ಬರ್ತಾ ಅದ್ಭುತ ಹೇಳಿದ್ರೆ ಅದ್ಭುತ ಸೊ ನೃತ್ಯವನ್ನ ಮಾಡ್ತಾರೆ ಅಂತಂದ್ರೆ ಶೃಂಗಾರ ನೃತ್ಯ ಮಾಡ್ಬೋದು ಹಾಸ್ಯ ನೃತ್ಯ ಮಾಡ್ಬೋದು ಕರುಣಾ ನೃತ್ಯ ಮಾಡ್ಬೋದು ರೌದ್ರ ನೃತ್ಯ ಮಾಡ್ಬೋದು ವೀರ ನೃತ್ಯ ಈ ತರ ಏನಪ್ಪಾ ಹೇಳಿದ್ರೆ ಟೋಟಲ್ ಆಗಿ ಎಂಟು ಮೂಲಭೂತ ತತ್ವಗಳು ಬರ್ತಾವ ಶಾಸ್ತ್ರೀಯ ನೃತ್ಯದಲ್ಲಿ ಇವುಗಳನ್ನೇನಂತ ಹೇಳಿದ್ರೆ ಒಂದ್ಸರಿ ನೆನ್ಪಿಟ್ಕೊಟ್ರಿ ಅಷ್ಟ ಒಂದ್ ಕಡೆ ಬರ್ದಿಟ್ಕೊಡ್ರಿ ನೋಡ್ರಿ ನೆಕ್ಸ್ಟ್ ಇನ್ ಇಂಪಾರ್ಟೆಂಟ್ ಯಾವುದು ಭರತನಾಟ್ಯ ತುಂಬಾ ಇಂಪಾರ್ಟೆಂಟ್ ಒಂದಾಗತ್ತೆ ಭರತನಾಟ್ಯ ಇದೇನಪ್ಪಾ ಅಂತಂದ್ರೆ ತಮಿಳುನಾಡಿನ ಶಾಸ್ತ್ರೀಯ ನೃತ್ಯ ಹೇಳ್ತೀವಿ ಭರತನಾಟ್ಯ ಯಾವುದು ತಮಿಳುನಾಡಿನ ಶಾಸ್ತ್ರ ಅಂದ್ರೆ ಶಾಸ್ತ್ರೀಯ ನೃತ್ಯ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳ್ತೀವಿ ನಾನು ಇದ್ರಲ್ಲಿ ಓನ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಗಳನ್ನ ಅಷ್ಟೇ ನಾನು ಕನ್ಸಿಡರ್ ಮಾಡಿದೀನಿ ಫೋಕ್ ಡ್ಯಾನ್ಸ್ಗಳು ಅಷ್ಟೊಂದೇನು ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ ಇದನ್ನ ಭರತನಾಟ್ಯವನ್ನ ಮಾಡೋಕೆ ಏನಂತಂದ್ರೆ ಮೃದಂಗಂ ಬಳಸ್ತಾರ ವಾದ್ಯ ನುಡಿಸಲು ಕೊಳಲು ಬಳಸ್ತಾರ ಪಿಟಿಲು ಈ ಜಸ್ಟ್ ಏನಂತಂದು ಹೇಳಿದ್ರೆ ಅಷ್ಟ ಸೊ ಬಟ್ ಅದ್ರ ಇಲ್ಲಿ ನಮ್ಗೆ ಕ್ವಶನ್ ಭರತನಾಟ್ಯ ತಮಿಳುನಾಡಿಂದು ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಭರತನಾಟ್ಯದಲ್ಲಿ ತುಂಬಾ ಫೇಮಸ್ ಆಗಿರೋ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳ್ತಾರೆ ನಾನು ಹೇಳ್ಕೊಂತ ಹೋಗ್ತೀನಿ ಬರ್ಕೊಂತ ಹೋಗ್ಬಿಟ್ರಿ ಎಲ್ಲಾನು ಯಾರು ಇಂಪಾರ್ಟೆಂಟ್ ಆಗ್ತಾರೆ ಕ್ವಶನ್ಸ್ ಗಳ್ ಇಲ್ಲಿವರೆಗೂ ಯಾವ ಕೇಳಿದಾರೆ ಎಸ್ ಎಸ್ ಸಿ ಒಳಗಡೆ ಎಲ್ಲಾ ಎಕ್ಸಾಮ್ಸ್ ಗಳನ್ನ ಸೇರಿ ಒಬ್ರು ಯಾರಪ್ಪ ಅಂತಂದ್ರೆ ಮಲ್ಲಿಕಾ ಸಾರಾಬಾಯಿ ಹೇಳಿ ಒಬ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರ ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾಮಿನಿ ಕೃಷ್ಣಮೂರ್ತಿ ಇವ್ರ ಮೇಲೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದಾರೆ ಯಾಮಿನಿ ಕೃಷ್ಣಮೂರ್ತಿ ಹೇಳಿ ಆಮೇಲೆ ಅಲರ್ಮೆಲ್ ಇನ್ನೊಬ್ಬರ ಯಾರಪ್ಪ ಅಂತಂದ ಹೇಳಿದ್ರೆ ಮೆಲ್ ಅಂತ ಹೇಳಿ ಮೆಲ್ ಒಲ್ಲಿ ಹೇಳಿ ಬರ್ತಾರೆ ಇವ್ರು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಪದ್ಮಾ ಸುಬ್ರಹ್ಮಣ್ಯಂ ಅಂತ ಹೇಳಿ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಪದ್ಮಾ ಸುಬ್ರಹ್ಮಣ್ಯಂ ಆಮೇಲೆ ರುಕ್ಮಿಣಿ ದೇವಿ ತುಂಬಾ ಇಂಪಾರ್ಟೆಂಟ್ ರುಕ್ಮಿಣಿ ದೇವಿ ಇವ್ರಿಬ್ರು ನೋಡ್ರಪ್ಪ ರುಕ್ಮಿಣಿ ದೇವಿ ಮತ್ತು ಯಾಮಿನಿ ಕೃಷ್ಣ ಮೂರ್ತಿ ಮೇಲೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದಾರೆ ಆಮೇಲೆ ಇನ್ನೊಬ್ರು ಅರುಂಧಲೆ ಹೇಳಿ ಬರ್ತಾರೆ ಇನ್ನೊಬ್ರು ಯಾರಪ್ಪ ಅಂತಂದ ಹೇಳಿದ್ರೆ ಅರುಂದಲೆ ಸೊ ಇಷ್ಟ ಜನರ ಏನಂತ ಹೇಳಿದ್ರೆ ನೆನ್ಪಿಟ್ಕೊಡ್ರಿ ಇನ್ನು ತುಂಬಾ ಜನ ಬರ್ತಾರ ಬಟ್ ಆದ್ರೆ ಇವ್ರ ನೆನಪು ಇವ್ರು ಏನಂತ ಇಲ್ಲಿವ್ರ ಕ್ವಶನ್ ಎಸ್ ಎಸ್ ಸಿ ಒಳಗಡೆ ಕ್ವಶನ್ಸ್ ಗಳನ್ನ ಇವ್ರ ಮೇಲೆ ಕ್ವಶನ್ಸ್ ಕೇಳಿದಾರ ಸೊ ಅದಕ್ಕೋಸ್ಕರ ಇವ್ ಬಾಳ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಯಾರಿಗೊತ್ತಾಗಿಲ್ಲ ಇನ್ನೊಂದ್ಸರಿ ಏನಂತ ಹೇಳಿದ್ರೆ ಬರ್ಕೊಡ್ರಿ ಮಲ್ಲಿಕಾಸರಾಬಾಯಿ ಯಾಮಿನಿ ಕೃಷ್ಣಮೂರ್ತಿ ಅಲರ್ ಮೆಲ್ಲಾ ಪದ್ಮಾ ಸುಬ್ರಹ್ಮಣ್ಯಂ ರುಕ್ಮಿಣಿ ದೇವಿ ಮೃಣಾಲಿನಿ ಆಮೇಲೆ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಅರುಣ್ ದೆಲ್ ಅಂತ ಹೇಳ್ಬಿಟ್ಟು ಎಸ್ ಸೊ ಇಷ್ಟ ಜನ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗ್ತಾರ ಸೆಕೆಂಡ್ ಒನ್ ತುಂಬಾ ಇಂಪಾರ್ಟೆಂಟ್ ಡ್ಯಾನ್ಸ್ ಯಾವ್ದಾಗತ್ತಂತ ಹೇಳಿದ್ರೆ ಕಥಕ್ ಕಡಿ ಅಂತ ಹೇಳ್ತಿವಿ ಇನ್ನೊಂದ್ ಯಾವ್ದಪ್ಪ ಕಥಕ್ ಕಥಕ್ಕಳಿ ಅಂತಂದ ಹೇಳ್ತೀವಿ ಇದು ಎಲ್ ಫೇಮಸ್ ಅಂತ ಹೇಳಿದ್ರೆ ಕೇರಳದೊಳಗಡೆ ಸೊ ಕೇರಳದೊಳಗಡೆ ಏನಪ್ಪಾ ಅಂತಂದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಶಾಸ್ತ್ರೀಯ ನೃತ್ಯ ಯಾವ್ದಂತ ಹೇಳಿದ್ರೆ ಕಥಕ್ಕಳಿ ಅಂತ ಹೇಳ್ತಿವಿ ಸೊ ಇನ್ನೊಂದು ಬರುತ್ತೆ ಮೋಹಿನಿ ಅಟಮ್ ಅಂತಂದ್ರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿಸ್ಕಶನ್ ಮಾಡ್ತೀನಿ ಇದನ್ನ ವಾದ್ಯಗಳು ಯಾವ್ದು ಯೂಸ್ ಮಾಡ್ತಾರ ಅಂತಂದ್ರೆ ಚಂಡ ಮದಲಂ ಅದಾದ ನಂತರ ಚಂಗೀಲು ಆಮೇಲೆ ಶಂಕವನ್ನ ಯೂಸ್ ಮಾಡ್ತಾರ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇರ್ಲಿ ಆಮೇಲೆ ಇದ್ರಲ್ಲಿ ತುಂಬಾ ಫೇಮಸ್ ಆಗಿರೋರು ಯಾರು ಸೊ ತುಂಬಾ ಫೇಮಸ್ ಆಗಿರೋರು ಯಾರಪ್ಪ ಅಂತಂದ್ರೆ ವಿ ಕುಚು ಅಯ್ಯರ್ ಅಂತ ಹೇಳಿ ಬರ್ತಾರೆ ವಿ ಕುಚು ಅಯ್ಯರ್ ಅಂತ ಹೇಳಿ ಬರ್ತಾರೆ ಆಮೇಲೆ ಕೊಟ್ಟ ಕಲಾ ಶಿವರಾಮನ್ ಅಂತ ಹೇಳಿ ಕೊಟ್ಟ ಕಲಾ ಶಿವರಾಮನ್ ಅಂತ ಹೇಳಿ ಇವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಆಮೇಲೆ ಕಲಾಮಂಡಲಂ ಗೋಪಿ ಹೇಳಿ ಬರ್ತಾರೆ ಕಲಾ ಮಂಡಲಂ ಗೋಪಿ ಹೇಳಿ ಇನ್ನೊಬ್ರು ಕಲಾಮಂಡಲಂ ನಾಯರ್ ಅಂತಂದ್ ಹೇಳ್ಬಿಟ್ಟು ಸೊ ಇವ್ರೇನಪ್ಪಾ ಅಂತ ಹೇಳಿದ್ರೆ ಕಥಕ್ಕಳ ಒಳಗಡೆ ತುಂಬಾ ಫೇಮಸ್ ಆಗಿರುವಂತಹ ವ್ಯಕ್ತಿಗಳು ಸೊ ಅದರದ್ದು ಇಲ್ಲಿ ಇದೆ ನೋಡ್ರಿ ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ ಅಥವಾ ಏನಂತಂದ್ರೆ ಬರದಿಟ್ಕೊಡ್ರಿ ವಿ ಕುಚ್ಚು ನಾಯರು ಅದಾದ ನಂತರ ಕೊಟ್ಟಕಲ ಶಿವರಾಮನ್ನು ಕಲಾಮಂಡಲಂ ಗೋಪಿ ಕಲಾಮಂಡಲಂ ನಾಯರು ಆಮೇಲೆ ಕಲಾಮಂಡಲಂ ವಾಸು ಪಿಶಾರೋಡಿ ಅಂತಂದೇಳಿ ಇಷ್ಟು ಜನ ಏನಂತಂದ್ರೆ ಕಥಕ್ಕಳಿ ಒಳಗಡೆ ಬರ್ತಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಶಾಸ್ತ್ರೀಯ ನೃತ್ಯ ಯಾವ್ದಪ್ಪ ಅಂತಂದ್ರೆ ಮಣಿಪುರಿ ಅಂತ ಹೇಳ್ತೀವಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮಣಿಪುರ ರಾಜ್ಯಕ್ಕೆ ಸಂಬಂಧ ಪಟ್ಟಿರುವಂತದ್ದು ಸೊ ಇದ್ರಲ್ಲಿ ತುಂಬಾ ಇಲ್ಲಿ ನೋಡ್ರಿ ಮಣಿಪುರಿ ಅಂತ ಬಂದ ತಕ್ಷಣ ಅಂತಂದ ಅಂತಂದ್ರೆ ಇಲ್ಲಿ ನೃತ್ಯಗಳನ್ನ ಮಾಡ್ತಾರ ಈ ನೃತ್ಯಗಳಲ್ಲಿ ಹೇಳಿದ್ರ ಮಹಾಭಾರತ ರಾಮಾಯಣ ಶಿವಪುರಾಣ ಗರುಡ ಪುರಾಣ ಏನಂತಂದ ಹೇಳಿದ್ರ ಆ ದೇವರಿಗೆ ಸಂಬಂಧಿಸಿದ್ದು ದೇವಾನು ದೇವತೆಗಳಿಗೆ ಸಂಬಂಧಿಸಿದಂತಹ ಪುರಾಣಗಳ ಬಗ್ಗೆ ಏನಂತಂದ ಹೇಳಿದ್ರೆ ನೃತ್ಯದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರ ಮಣಿಪುರಿ ನೃತ್ಯ ಹೇಳ್ತೀವಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇಬ್ರು ಜನ ಬರ್ತಾರ ಗುರು ಬಿಪಿನ್ ಸಿಂಗ್ ಅಂತಂದೇಳಿ ಒಬ್ಬರು ಯಾರು ಗುರು ಬಿಪಿನ್ ಸಿಂಗ್ ಆಮೇಲೆ ಇನ್ನೊಬ್ರು ಯಾರಂತಂದ್ರೆ ಸೋಹಿನಿ ರಾಯ್ ಅಂತ ಹೇಳಿ ಒಬ್ರು ಗುರು ಬಿಪಿನ್ ಸಿಂಗು ಇನ್ನೊಬ್ರು ಯಾರಪ್ಪ ಅಂತಂದ್ರ ಸೋಹಿನಿ ರಾಯ್ ಅಂತಂದೇಳಿ ಇಬ್ರು ಜನ ಏನಪ್ಪಾ ಅಂದ್ರೆ ತುಂಬಾ ಫೇಮಸ್ ಆಗಿರೋದು ಗುರು ಬಿಪಿನ್ ಸಿಂಗ್ ಆಮೇಲೆ ರಾಜ್ ಕುಮಾರ್ ಸಿಂಗ್ ಅಜಿತ್ ಆಮೇಲೆ ದರ್ಶನ್ ಜವೇರಿ ಆಮೇಲೆ ಸೋಹಿನಿ ರಾಯ್ ಇವ್ರಿಬ್ರು ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಮಣಿಪುರಿ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದಾರೆ ಮಣಿಪುರಿ ಡ್ಯಾನ್ಸ್ ನೃತ್ಯದ ಬಗ್ಗೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಓಡಿಸ್ ಓಡಿಸಿ ಅಂದ ತಕ್ಷಣ ನಮ್ದು ಯಾವ ರಾಜ್ಯನ ನೆನಪಿಗೆ ಬರುತ್ತೆ ನಮ್ಗ ಒಡಿಸ್ಸಾ ರಾಜ್ಯ ಬರುತ್ತೆ ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ನೃತ್ಯ ಓಡಿಸಿ ಅಂತಂದ ಹೇಳ್ತೀವಿ ಆ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರ್ಯಾರ ಅಂತ ಹೇಳಿ ಬರುತ್ತೆ ಯಾಕಂತ ಹೇಳಿದ್ರೆ ಇವ್ರ ಬಗ್ಗೆ ಬಹಳ ಕ್ವಶನ್ಸ್ ಗಳನ್ನ ಕೇಳಿದಾರೆ ಅಹ್ ಯಾರಪ್ಪ ಅಂತಂದ್ರೆ ಕೆಲವು ಚರಣ್ ಕೆಲ ಚರಣ್ ಮಹಾಪಾತ್ರ ಹೇಳಿ ಬರ್ತಾರೆ ಕೆಲವು ಚರಣ್ ಮಹಾಪಾತ್ರ ಆಮೇಲೆ ನೆಕ್ಸ್ಟ್ ಯಾರಪ್ಪ ಹೇಳಿದ್ರೆ ಪದ್ಮಿನಿ ಪದ್ಮಶ್ರೀ ಪಂಕಜ ಹೇಳಿ ಇನ್ನೊಬ್ ಯಾರು ಪದ್ಮಶ್ರೀ ಪಂಕಜ ಅಂತಂದೇಳಿ ಆಮೇಲೆ ಕುಂಕುಮ ಮೋಹಂತಿ ಅಂತಂದ್ ಹೇಳಿಬಿಟ್ಟು ಇನ್ನೊಬ್ರು ಯಾರಂತಂದ್ರೆ ಕುಂಕುಮ ಮೋಹಂತಿ ಅಂತ ಹೇಳ್ಬಿಟ್ಟು ಇವ್ರ ಮೂರ್ ಜನ ಅದರಲ್ಲೂ ಏನಂತಂದ್ರೆ ಕೆಲು ಚರನ್ ಮಹಾಪಾತ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಎಸ್ ಎಸ್ ಸಿ ಒಳಗಡೆ ನಮ್ಗ ಕೇಳಿದಾರ ಇವ್ರನ್ನೆಲ್ಲ ಏನಂತಂದ್ರೆ ಒಂದ್ ಕಡೆ ಬರ್ದಿಟ್ಕೊಟ್ ಕೆಲು ಚರಣ್ ಮಹಾಪಾತ್ರ ಪದ್ಮಶ್ರೀ ಪಂಕಜ ಪ್ರಸಾದ್ ದಾಸು ಪ್ರಿಯಂಬದಾ ಹೆಜ್ಮಾಡಿ ಆಮೇಲೆ ಸಂಯುಕ್ತ ಪ್ರಾ ಪಾನಿಗ್ರಾಹಿ ಮಿನಾತಿ ಮಿಶ್ರಾ ಕುಂಕುಮ ಮೊಹಾಂತಿ ಆಮೇಲೆ ಉಪಾಲಿ ಉಪರಾಜಿತಾ ಆಮೇಲೆ ಸಂಗೀತ ದಾಸ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇವ್ರು ಕೆಲವು ಚರಣ್ ಮಹಾಪಾತ್ರ ತುಂಬಾ ಸಾರಿ ಕ್ವಶನ್ಸ್ ಗಳನ್ನ ನಮ್ಗ ಒಡಿಸಿ ಡ್ಯಾನ್ಸ್ ಬಗ್ಗೆ ಕೇಳಿದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಕಥಕ್ ಕಥಕ್ ಅಂತ ಬಂತು ಅಂತ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಎಸ್ಪೆಷಲಿ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಿದ್ದು ಟೋಟಲ್ ಆಗಿ ಏನಂತ ಹೇಳಿದ್ರೆ ಎಲ್ಲ ಉತ್ತರ ಭಾರತದಲ್ಲಿ ಮಾಡುವಂತಹ ಒಂದು ಡ್ಯಾನ್ಸ್ ನೃತ್ಯ ಯಾವ್ದಂತ ಹೇಳಿದ್ರೆ ಕಥಕ್ ಅಂತ ಹೇಳ್ತೀವಿ ಅದ್ರಲ್ಲೂ ರಾಜ್ಯ ಕೊಟ್ರು ಅಂತಂದ್ರ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ನೃತ್ಯವನ್ನ ಕಥಕ್ ಅನ್ನ ಮಾಡ್ತಾರ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಸೊ ಕಥಕ್ ಅಂತ ಬಂತು ಹೇಳಿದ್ರ ಕಥಕ್ ಅಂತ ಬಂತು ಹೇಳಿದ್ರ ನಮಗ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ಶಂಭು ಮಹಾರಾಜ ಸೊ ಒಬ್ಬರು ಹೇಳಿದ್ರ ಶಂಭು ಮಹಾರಾಜ ಆಮೇಲೆ ಅದೇ ಫ್ಯಾಮಿಲಿಯವ್ರ ಇನ್ನೊಬ್ರು ಹೇಳಿದ್ರ ಬಿರ್ಜು ಮಹಾರಾಜ ಇವ್ರ ಬಗ್ಗೆ ನಮ್ಗೆ ಏನಪ್ಪಾ ಅಂತಂದ್ರೆ ಪ್ರತಿ ಸಾರಿ ಕ್ವಶನ್ ಇರುತ್ತೆ ಬಿರ್ಜು ಮಹಾರಾಜರ ಬಗ್ಗೆ ಸೊ ಯಾವ ಡ್ಯಾನ್ಸ್ ಗೆ ಅದಾದಂತರ ಅವ್ರಿಗೆ ಯಾವ ಏನಪ್ಪಾ ಅಂತಂದ್ರೆ ಅಹ್ ಪ್ರಶಸ್ತಿಗಳು ಬಂದ್ವು ಅಂತ ಹೇಳಿ ತುಂಬಾ ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳಿದಾರೆ ಆಮೇಲೆ ಇನ್ನೊಬ್ರು ಸಿತಾರಾ ದೇವಿ ಇನ್ನೊಬ್ರು ಯಾರಂತಂದ್ರೆ ಸಿತಾರಾ ದೇವಿ ಇಮ್ಮೂರ್ ಜನ ಶಂಭು ಮಹಾರಾಜ್ ಬಿರ್ಜು ಮಹಾರಾಜ್ ಸಿತಾರಾ ದೇವಿ ಕಥಕ್ ಸಂಬಂಧಿಸಿದವರು ಬಹಳ ಸರಿ ಕ್ವಶನ್ಸ್ ಗಳನ್ನ ನಮ್ಗ ಕೇಳಿದಾರ ಆಮೇಲೆ ಉಳಿದವ್ರು ಯಾರು ನೋಡ್ರಿ ನೋಡ್ರಿ ಒಂದ್ಸರಿ ಶಂಭು ಮಹಾರಾಜ್ ಸಿತಾರಾ ದೇವಿ ಬಿರ್ಜು ಮಹಾರಾಜ್ ರೋಷನ್ ಕುಮಾರಿ ಶಾಶ್ವತಿ ಸೇನ್ ರೋಹಿಣಿ ಬಾಟೆ ಆಮೇಲೆ ಶೋವನ್ ನಾರಾಯಣ್ ನಮ್ಗೆ ಇಂಪಾರ್ಟೆಂಟ್ ಈ ಮೂರ್ ಜನ ಮೊದ್ಲಿನ ಮೂರ್ ಜನರ ಬಗ್ಗೆ ಅಂತೂ ಸಿಕ್ಕಾಪಡ್ ನೀವು ಕೇಳಿರ್ಬೋದು ಬಿರ್ಜು ಮಹಾರಾಜರ ಬಗ್ಗೆ ಸಿತಾರಾ ದೇವಿ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿರ್ಬಹುದು ಎಷ್ಟೋ ಸರಿ ಏನಂತ ಹೇಳಿದ್ರೆ ಎಸ್ ಎಸ್ ಸಿ ಒಳಗಡೆ ಕೇಳಿದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಕೂಚಿಪುಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಕೂಚಿಪುಡಿ ಇಲ್ಲೇನಪ್ಪ ಅಂತಂದ್ರೆ ಕರ್ನಾಟಕ ಸಂಗೀತ ಹಾಡುಗಳನ್ನ ಹಾಡ್ತಾರೆ ಅಹ್ ಇಲ್ಲಿ ಕರ್ನಾಟಕ ಅಂತಂದ ಹೇಳಿದ್ರೆ ಆತರ ಬರಂಗಿಲ್ಲ ರಾಜ್ಯ ಬರಂಗಿಲ್ಲ ಕಾರ್ನಾಟಿಕ್ ಸಂಗೀತ ಹೇಳ್ತೀವಿ ಕರ್ನಾಟಕ ಸಂಗೀತ ಅಥವಾ ಕಾರ್ನಾಟಿಕ್ ಸಂಗೀತ ಹೇಳ್ತೀವಿ ಸಂಗೀತದಲ್ಲಿ ಮತ್ತೆ ಬೇರೆ ಬೇರೆ ಬರ್ತವ ಸೊ ಕಾರ್ನಾಟಿಕ್ ಸಂಗೀತದ ಹಾಡುಗಳನ್ನ ಹಾ ಯೂಸ್ ಮಾಡ್ಕೊಂಡೇನಂತಂದ್ರೆ ನೃತ್ಯವನ್ನ ಮಾಡ್ತಾರೆ ಕೂಚಿಪುಡಿ ಅಂತಂದೇಳಿ ಆಮೇಲೆ ಇದಕ್ಕೊಂದು ಕೂಚಿಪುಡಿ ಶಾಲೆಯನ್ನ ತೆಗಿತಾರ ತುಂಬಾ ಫೇಮಸ್ ಆಗಿರೋದು ಅದ್ರ ಹೆಸರು ಏನಂತಂದ್ರೆ ನಾಟ್ಯ ತರಂಗಿಣಿ ಕೂಚಿಪುಡಿ ಏನಪ್ಪಾ ಅಂತಂದೇಳಿದ್ರೆ ಒಂದು ಶಾಲೆಯನ್ನ ಐತೆ ಒಂದು ಸ್ಕೂಲ್ ಐತೆ ಹೇಳಿದ್ರೆ ನಾಟ್ಯ ತರಂಗಿನಿ ಅಂತಂದ್ ಹೇಳ್ತೀವಿ ಆಮೇಲೆ ಇದ್ರಲ್ಲಿ ತುಂಬಾ ಫೇಮಸ್ ಯಾರು ಸೊ ಇದ್ರಲ್ಲಿ ತುಂಬಾ ಫೇಮಸ್ ಯಾರಪ್ಪ ಅಂತಂದ್ರೆ ವೆಂಪತಿ ಚಿನ್ನ ಸತ್ಯ ಅಂತಂದೇಳಿ ವೆಂಪತಿ ಚಿನ್ನ ಸತ್ಯ ಹೇಳ್ಬಿಟ್ಟು ಒಬ್ರು ಬರ್ತಾರೆ ಇವ್ರು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇನ್ನೊಬ್ರು ಶೋಭಾ ನಾಯ್ಡು ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಶೋಭಾ ನಾಯ್ಡು ಅಂತ ಹೇಳಿ ಇಬ್ರು ಜನ ತುಂಬಾ ಫೇಮಸ್ ಆಗ್ತಾರೆ ಅದ್ರ ಜೊತೆಗೆ ಮತ್ತೆ ಹಲವಾರು ಜನ ಬರ್ತಾರೆ ವೆಂಪತಿ ಚಿನ್ನ ಸತ್ಯಮ್ಮ ಆಮೇಲೆ ಉಮಾರಾಮ ಶರ್ಮಾ ಶೋಭಾ ನಾಯ್ಡು ವೈಜಯಂತಿಕಾಶ ಶ್ರೀಲಕ್ಷ್ಮಿ ಗೋವರ್ಧನ ಅದ್ರಲ್ಲಿ ಇವ್ರಿಬ್ರು ಏನಪ್ಪಾ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಅತಿ ಹೆಚ್ಚು ನಮ್ಗ ಕೇಳಿದಾರ ಆಮೇಲೆ ಇನ್ನೊಂದ್ ನೋಡ್ರಿ ಮೋಹಿನಿ ಅಂತ ಹೇಳಿ ಬರುತ್ತಾ ಇದು ಕೂಡ ಏನಪ್ಪಾ ಹೇಳಿದ್ರೆ ಕೇರಳದ್ದು ಸೊ ಕೇರಳದ್ ನಾವು ಆಲ್ರೆಡಿ ಒಂದು ಡಿಸ್ಕಶನ್ ಮಾಡಿದ್ವಿ ಯಾವ್ದು ಸೊ ಒಂದ್ ಯಾವ್ದೋ ಒಂದು ಡಿಸ್ಕಶನ್ ಮಾಡಿದ್ವಲ್ಲ ಕೇರಳ ಅಂತ ಬಂದಾಗ ಕತಕ್ಕಳಿ ಅಂತಂದೇಳಿ ಆಮೇಲೆ ಇನ್ನೊಂದ್ ಯಾವ್ದಂತಂದ್ರೆ ಮೋಹಿನಿ ಅಟ್ಟಂ ಅಂತ ಹೇಳ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಮೋಹಿನಿ ಸೊ ಇದ್ರಲ್ಲಿ ನಮಗ್ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿರುವಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಬರ್ಕೊಡ್ರಿ ಕಲಾ ಮಂಡಲಂ ಕಲ್ಯಾಣಿ ಕುಟ್ಟಿ ಇವ್ರ ಹೆಸರು ಬರ್ಕೊಡ್ರಿ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿ ಅಮ್ಮ ಅಂತಂದೇಳಿ ಇವ್ರದ್ದು ಒಬ್ಬರದ ಹೆಸರು ಇವ್ರ್ ಬಹಳ ಅಂದ್ರೆ ಬಹಳ ಫೇಮಸ್ ಮೋಹಿನಿ ಅಟ್ಟಮ ಒಳಗಡೆ ಕಲ್ಯ ಕಲಾಮಂಡಲಂ ಕಲ್ಯಾಣ ಕುಟ್ಟಿ ಅಮ್ಮ ಹೇಳಿ ಆಮೇಲೆ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಸುನಂದ ನಾಯರ್ ಅಂತ ಹೇಳಿ ಬರ್ತಾರೆ ಇನ್ನೊಬ್ರು ಯಾರು ಸುನಂದ ನಾಯರ್ ಸೊ ಅದನ್ನ ನೋಡ್ರಿ ಇಲ್ಲಿ ಇದಾವ್ ಕಲಾಮಂಡಲಂ ಕಲ್ಯಾಣ ಕುಟ್ಟಿಯಮ್ಮ ಕಲಾ ಮಂಡಲಂ ಹೇಮಾವತಿ ಆಮೇಲೆ ಸುನಂದ ನಾಯರ್ ಗೋಪಿಕಾ ವರ್ಮ ಪ್ರಸಾದ್ ಅದ್ರಲ್ಲಿ ಇವರು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಇವ್ರಿಗೆ ಪದ್ಮಶ್ರೀನೋ ಅಥವಾ ಪದ್ಮಭೂಷ್ ಯಾವ್ದೋ ಒಂದು ಅವಾರ್ಡ್ ಕೂಡ ಬಂದಿದೆ ಮೇ ಬಿ ಪದ್ಮಶ್ರೀ ಅನ್ಕೊಂತೀವಿ ಕಲಾಮಂಡಲಂ ಕಲ್ಯಾಣ ಕಲ್ಯಾಣಿ ಕುಟ್ಟಿಯಮ್ಮ ಅವ್ರಿಗೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಅಸ್ಸಾಂ ಇನ್ನೊಂದು ಡ್ಯಾನ್ಸ್ ಯಾವ್ದಪ್ಪ ಅಂತಂದ್ರೆ ಸತ್ರಿಯಾ ಅಂತಂದ್ ಹೇಳ್ತೀವಿ ಅಹ್ ಇದನ್ ಏನಪ್ಪಾ ಅಂತಂದ್ರೆ ಸಂಗೀತ ನಾಟಕ ಅಕಾಡೆಮಿ ಲಾಸ್ಟ್ ಕೊನೆಗೆ ಎರಡ್ ಸಾವಿರಲ್ಲಿ ಏನಂತ ಹೇಳಿದ್ರೆ ಇದನ್ನ ಶಾಸ್ತ್ರೀಯ ನೃತ್ಯ ಹೇಳಿ ಅಂಗೀಕಾರ ಮಾಡುತ್ತಾ ಜಸ್ಟ್ ನೆನ್ಪಿಟ್ಕೊಡ್ರಷ್ಟೇ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾರಪ್ಪ ಅಂತಂದ್ರೆ ಗನಕಾಂತ್ ಬೋರಾ ತುಂಬಾ ಇಂಪಾರ್ಟೆಂಟ್ ಯಾರು ಗಣಕಾಂತ್ ಬೋರಾ ಆಮೇಲೆ ಆನಂದ್ ಮೋಹನ್ ಭಗವತಿ ಆನಂದ್ ಮೋಹನ್ ಭಗವತಿ ಆಮೇಲೆ ಜತಿನ್ ಗೋಸ್ವಾಮಿ ಸೊ ಇವ್ರ ಮೂರ್ ಜನ ಹೇಳಿದ್ರೆ ಸತ್ರಿಯ ಡ್ಯಾನ್ಸ್ ಗೆ ತುಂಬಾ ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಆಗ್ತಾರ ಇದಾದ ನಂತರ ನೆಕ್ಸ್ಟ್ ಹಲವಾರು ಕ್ವಶನ್ಸ್ ಗಳನ್ನ ಕೇಳ್ತಾರ ಡ್ಯಾನ್ಸ್ ಗಳ ಬಗ್ಗೆ ಅದನ್ನೆಲ್ಲ ಅದ್ನೆಲ್ಲಾ ಡಿಸ್ಕಶನ್ ಮಾಡ್ತಾ ಹೋದ್ರೆ ತುಂಬಾ ಕ್ಲಾಸ್ ದೊಡ್ಡದಾಗತ್ತ ಎರಡ್ ಅವರ್ ಮೂರ್ ಅವರ್ ಬಟ್ ಆದ್ರೆ ಕೆಲವೊಂದ್ ಇಲ್ಲಿ ಇದಾವ ನಾನ್ ಹೇಳ್ತಾ ಹೋಗ್ತೀನಿ ಆಂಧ್ರ ಪ್ರದೇಶದಲ್ಲಿ ತುಂಬ ನಮ್ ಗೊತ್ತು ಯಾವ್ದು ಕೂಚಿಪುಡಿ ಅಂತಂದ್ ಹೇಳಿದಿವಿ ಅದ್ರ ಜೊತೆಗೆ ಮತ್ ಯಾವ ಕ್ವಶನ್ ಕೇಳ್ತಾರಪ್ಪ ಅಂತ ಹೇಳಿದ್ರ ಆಂಧ್ರ ಪ್ರದೇಶದ ಒಳಗಡೆ ಇಲ್ಲಿ ಇದಾವೆ ನೋಡ್ರಿ ಎಲ್ಲಾನು ಅದಾವ ನೋಡ್ರಿ ಪುಟ್ಟ ಬೊಮ್ಮಲು ಅದಾದ ನಂತರ ಕೋಲಾಟಮು ಆಮೇಲೆ ದಿಮ್ಸಾ ಅಂತಂದ್ ಬರತ್ತ ಲಂಬಾಡಿ ಅಂತಂದ್ ಹೇಳಿ ಬರತ್ತ ಆಮೇಲೆ ಅಹ್ ಇದ್ ನೋಡ್ರಿ ಬಾಮಾ ಹೇಳಿ ಅಂತಂದರುತ್ತ ಸೊ ಆಮೇಲೆ ವೀರನಾಟ್ಯಂ ಅಂತ ಹೇಳಿ ಅಸ್ಸಾಂ ಒಳಗಡೆ ಏನಂತಂದು ಹೇಳಿದ್ರೆ ಬಿಹು ಅಸ್ಸಾಂ ಒಳಗಡೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಯಾವ್ದಂತ ಹೇಳಿದ್ರೆ ಬಿಹು ಡ್ಯಾನ್ಸ್ ಅಂತ ಅಂತ ಹೇಳ್ತಿವಿ ಬಿಹು ಡ್ಯಾನ್ಸ್ ಯಾವ್ಯಾವ ಬಂದು ಚಾಹು ಬಂತು ಅದಾದ ನಂತರ ನೆಕ್ಸ್ಟ್ ಬಿಹು ಬಂತು ಇನ್ನೊಂದ್ ಯಾವ್ದಂತಂದ್ರೆ ಸತ್ರಿಯ ಹೇಳ್ತಿವಿ ಈ ಮೂರ್ ಬಗ್ಗೆ ಜಾಸ್ತಿ ಕೇಳಿದ್ರ ಹೇಳಿದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಇಟ್ಕೊಟ್ರಷ್ಟೇ ನೆಕ್ಸ್ಟ್ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ನೋಡ್ರಿ ಅಹ್ ಅಜಿಲಾಮು ಅಂತಂದ ಹೇಳಿ ಬರುತ್ತ ಅದಾದ ನಂತರ ಪೋಪಿರ್ ಅಂತ ಹೇಳಿ ಬರುತ್ತ ಪೊನುಂಗ್ ಅಂತಂದ್ ಹೇಳಿ ಬರುತ್ತ ಇವದ್ರ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳಿದ್ರ ಯಾವ್ಯಾವ್ ಕೇಳಿದಾರ ಅಂತಂದ ಹೇಳಿ ಅಷ್ಟೆ ಆಮೇಲೆ ಬಿಹಾರ್ ಒಳಗಡೆ ಜಾಟಾ ಜತೀನ್ ಅಂತಂದ್ ಹೇಳಿ ಬರುತ್ತ ಆಮೇಲೆ ಸಾಮಾ ಚಕ್ವಾ ಅಂತಂದ್ ಹೇಳಿ ಬರುತ್ತ ಆಮೇಲೆ ಬಿದೇಶಿಯ ಸೊ ಇವದ್ರ ಬಗ್ಗೆ ಕೇಳಿದರ ಛತ್ತೀಸ್ಗಢ ಒಳಗಡೆ ಒಳ್ಗಡೆ ಗೌರ್ಮರಿಯ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಹೇಳಿ ರೌತ್ ನಾಚಾ ಅಂತಂದ್ರೆ ಇದನ್ನ ಕೇಳಿದರ ಆಮೇಲೆ ಚಂದಾಯಿನಿ ಅಂತಂದೇಳಿ ಅಂತಂದ ಹೇಳಿ ಆಮೇಲೆ ಗೋಹಾ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಮೋಡ್ನಿ ಬಗ್ಗೆ ಕೇಳಿದಾರ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗೋಡೆ ಬಗ್ಗೆ ಸೊ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಗೋಡೆ ಅನ್ನೋ ಒಂದು ನೃತ್ಯ ಬರುತ್ತೆ ವೀರ ಅಂದ್ರ ಇವಾಗ ಯುದ್ಧವನ್ನ ಗೆದ್ಕೊಂಡ್ ಬಂದಿರ್ತಾರ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ನಮನ ಸಲ್ಸೋಕೆ ಗೋಡೆ ಡ್ಯಾನ್ಸ್ ಹೇಳಿ ಬರುತ್ತ ಆಮೇಲೆ ನೆಕ್ಸ್ಟ್ ಜಾಗೋರ್ ಇಷ್ಟು ಡ್ಯಾನ್ಸ್ ಗಳು ಬರ್ತಾವ ಆಮೇಲೆ ಗುಜರಾತ್ ಒಳಗಡೆ ಗರ್ಭಾ ತುಂಬಾ ಇಂಪಾರ್ಟೆಂಟ್ ಆಮೇಲೆ ದಂಡಿಯಾ ತುಂಬಾ ಇಂಪಾರ್ಟೆಂಟ್ ಆಗತ್ತ ಆಮೇಲೆ ಹರಿಯಾಣ ಒಳಗಡೆ ನೋಡ್ರಿ ಜೂಮರ್ ಹರಿಯಾಣ ಒಳಗಡೆ ಏನಪ್ಪಾ ಅಂತಂದ್ರೆ ಜೂಮರ್ ಆಮೇಲೆ ಲೂರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಿಮಾಚಲ ಪ್ರದೇಶದ ನೋಡ್ರಿ ಎಲ್ಲಾನು ಹಿಮಾಚಲ ಪ್ರದೇಶದ ಮೇಲೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳಿದಾರ ಎಲ್ಲಾನು ಇಂಪಾರ್ಟೆಂಟ್ ಆಗ್ತಾವ ಜೋರು ಜಾಲಿ ಚರಿ ಆಮೇಲೆ ದಮನ್ನು ಚಪೇಲಿ ಇದನ್ನ ತುಂಬಾ ಕೇಳಿದಾರ ಮೋಹಸು ನಾಟಿ ಡಾಂಗಿ ಇದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಜಮ್ಮು ಕಾಶ್ಮೀರದಲ್ಲಿ ರೌಪ್ ಕೇಳಿದಾರ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮಂದ್ ಜಾಸ್ ಕೇಳಿದಾರ ಆಮೇಲೆ ಧಮಾಲಿ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ ಇಲ್ಲಿವರೆಗೂ ಅವನ್ನ ಎಲ್ಲ ಒಂದ್ ಒಂದ್ ಎರಡ್ ಮೂರ್ ಸಾರಿ ಇಟ್ಕೊಡ್ರಿ ಅಷ್ಟ ಒಂದ್ ಎರಡ್ ಮೂರ್ ಸಾರಿ ನೋಡೋದ್ ನಿಮಗ್ ನೆನ್ಪಿದ್ದುದ ಬಂತ ಹೇಳಿದ್ರೆ ನೀವು ಹಾಕಿ ಹಾಕ್ತಿರಿ ಇಲ್ಲ ಅಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಅದು ಇದು ಮಾಡ್ಕೊಂಡು ಏನಂತ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಹಾಕೋದು ನೀವು ಕ್ಲಾಸ್ ಕ್ಲಾಸ್ಗಳನ್ನ ಕೂತ್ಕೊಂಡು ಕೇಳ್ರಿ ಅಂತ ಹೇಳಿದ್ರೆ ಎಲ್ಲಾನು ಈಸಿಯಾಗಿ ಏನಂತ ಹೇಳಿದ್ರೆ ಅರ್ಥ ಆಗುತ್ತೆ ಒಂದ್ಸಾರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡು ನಿಮ್ಗೆ ಎಲ್ಲೂ ನೋಟ್ಸ್ ಸಿಗಂಗಿಲ್ಲ ನಿಮ್ಗೆ ಯಾರು ಹೇಳ ಕೂಡ ಕೊಡಂಗಿಲ್ಲ ಇವುಗಳನ್ನ ಹೇಳಿದ್ರೆ ನೀವೇ ನೋಟ್ಸ್ ಗಳನ್ನ ಮಾಡ್ಕೊಂಡು ಎರಡ್ ಮೂರ್ ಸಾರಿ ಕ್ವಶನ್ಸ್ ಗಳನ್ನ ಆಮೇಲೆ ಎರಡ್ ಮೂರ್ ಸಾರಿ ವಿಡಿಯೋಸ್ ಗಳನ್ನ ನೋಡೋಕ್ ಕಲೀರಿ ಅವಾಗ ನಿಮ್ಗೆ ಇದೆ ಈಸಿಯಾಗೇನಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತ ಆಮೇಲೆ ನೆಕ್ಸ್ಟ್ ನೋಡ್ರಿ ಕರ್ನಾಟಕದ ಬಗ್ಗೆ ಯಕ್ಷಗಾನ ಕೇಳಿದಾರ ಸುಗ್ಗಿ ಕುಣಿತದ ಬಗ್ಗೆ ಕೇಳಿದಾರ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಇಲ್ಲ ಎರಡೇ ಕೇಳಿದಾರ ಯಕ್ಷಗಾನ ಮತ್ತು ಸುಗ್ಗಿ ಉಳಿದಿದ್ ನೋಡ್ರಿ ಸುಗ್ಗಿ ಕುಣಿತ ಅಂತ ಹೇಳ್ತಿ ಕರಗ ಲಂಬಿ ಆಮೇಲೆ ಹುತ್ತೂರಿ ಅಂತ ಹೇಳಿ ಬರ್ತಾವ ಆಮೇಲೆ ಕೇರಳದೊಳಗಡೆ ಕೇರಳದೊಳಗಡೆ ಯಾವುದು ಕೇಳಿಲ್ಲ ಓಣಂ ಬಗ್ಗೆ ಕೇಳಿದರ ಅದು ಫೆಸ್ಟಿವಲ್ ಹಬ್ಬ ಆಗತ್ತ ಬಟ್ ಆದ್ರ ಅವು ಎರಡು ಇಂಪಾರ್ಟೆಂಟ್ ಆಮೇಲೆ ಮಹಾರಾಷ್ಟ್ರದ ಹೇಳಿದ್ರೆ ಲಾವಣಿ ಪದ ಕೇಳಿದಾರ ನೋಡ್ರಿ ಯಾರಿಗಾದ್ರು ನಿಮ್ಗೆ ಗೊತ್ತಿರ್ಬೇಕು ಎಸ್ ಎಸ್ ಸಿ ಜಿ ಡಿ ಇವರ್ಲ ಲಾವಣಿ ಬಗ್ಗೆ ಕೇಳಿದರ ಆಮೇಲೆ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ನಕಾಟ ಕೋಳಿ ಆಮೇಲೆ ಲೆಜಿಮು ಸೊ ಮಹಾರಾಷ್ಟ್ರದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಹಾರಾಷ್ಟ್ರದ ಬಗ್ಗೆ ಕ್ವಶನ್ಸ್ ಗಳು ಬಾಳ್ದು ಹಿಮಾಚಲ ಪ್ರದೇಶ ಮಹಾರಾಷ್ಟ್ರ ಆಮೇಲೆ ಇನ್ನೊಂದು ಮಧ್ಯ ಪ್ರದೇಶ್ ಸೊ ಜಾವರ್ ಐತೆ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಕದಾನಾಚ್ ಅಂತ ಹೇಳಿ ಬರುತ್ತೆ ಒಂದು ಡ್ಯಾನ್ಸ್ ಕುಲ್ಪತಿ ಹೇಳಿ ಬರುತ್ತೆ ಆಮೇಲೆ ಮಾಂಚಿ ಲಾಸ್ಟ್ ಮಾಂಚ್ ಅಂತ ಹೇಳ್ಬಿಟ್ಟು ಇವು ನೃತ್ಯಗಳು ತುಂಬಾ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಮಣಿಪುರಿ ಡೋಲ್ ಚೋಲಂ ಅದಾದ ನಂತರ ಮಣಿಪುರಿ ಡ್ಯಾನ್ಸ್ ಆಮೇಲೆ ಪುಂಗ್ ಚೋಲಂ ಇವು ನೋಡ್ರಿ ಇವೆರಡು ಇಂಪಾರ್ಟೆಂಟ್ ಡೋಲ್ ಚೋಲಂ ಪುಂಗ್ ಚೋಲಂ ಅದಾದ ನಂತರ ಮಣಿಪುರಿ ಈ ಮೂರು ಏನಂತ ಹೇಳಿದ್ರೆ ಕ್ವಶನ್ಸ್ ಗಳು ಬಂದಿದಾವ ಆಮೇಲೆ ನೆಕ್ಸ್ಟ್ ಉಳಿದಿದ್ದೇನಪ್ಪ ಅಂತಂದ್ರೆ ಮಿಜೋರಾಂ ಒಳಗಡೆ ಇದು ಬಂದೈತೆ ಚಿರಾ ಡ್ಯಾನ್ಸ್ ಅಂತಂದೇಳಿ ಮಿಜೋರಾಂ ಒಳಗಡೆ ಏನಪ್ಪಾ ಅಂತಂದ್ರೆ ಚಿರಾ ಡ್ಯಾನ್ಸ್ ಹೇಳಿ ಬಂದೈತೆ ಅದಾದ ನಂತರ ಚಿರೋಕನ್ ಹೇಳಿ ಬರುತ್ತೆ ಸೊ ಈ ಕ್ವಶನ್ಸ್ ಗಳು ಬಂದಿದಾವಂತ ಹೇಳಿ ಎಲ್ಲಾನು ಬಿಡೋಂಗಿಲ್ಲ ಎಲ್ಲಾನು ಏನಂತಂದು ಹೇಳಿದ್ರೆ ನಾನು ಲಿಸ್ಟ್ ಕೊಟ್ಟಿದ್ದೀನಿ ಅಷ್ಟೇ ಆಮೇಲೆ ನೆಕ್ಸ್ಟ್ ನೋಡ್ರಿ ಒಡಿಸಾದೊಳಗಡೆ ಏನಂತಂದು ಹೇಳಿದ್ರೆ ಗೂಮರ್ ಗೂಮರ್ ಅದಾದ ನಂತರ ಓಡಿಸಿ ಡ್ಯಾನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಮುನಾರಿ ಸೊ ಇಷ್ಟೇನಪ್ಪ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಗ್ತವ ಆಮೇಲೆ ವೆಸ್ಟ್ ಬೆಂಗಾಲ್ ತುಂಬಾ ಇಂಪಾರ್ಟೆಂಟ್ ವೆಸ್ಟ್ ಬೆಂಗಾಲ್ ಎಲ್ಲಾನು ನೋಡ್ಬೇಕು ನೀವು ಕತ್ತಿ ಗಾಂಭೀರ್ ಅದಾದ ನಂತರ ದಾಲಿ ಜಾತ್ರಾ ಬೌಲು ಮರಾಸಿಯಾ ಮಹಲ್ ಕೀರ್ತನ್ ಸೊ ಇವೆಲ್ಲ ಏನಂತ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಪಂಜಾಬ್ ಅಂತ ಬಂತು ಅಂತ ಹೇಳಿದ್ರೆ ಬಾಂಗ್ರಾ ಡ್ಯಾನ್ಸ್ ನಿಮ್ಗೆಲ್ರಿಗೋದೈತಿ ಪಂಜಾಬ್ ಪಂಜಾಬ್ದವ್ರು ಡ್ಯಾನ್ಸ್ ಮಾಡ್ತಾರಲ್ಲ ಅದೇನಂತ ಹೇಳಿದ್ರೆ ಬಾಂಗ್ರಾ ಡ್ಯಾನ್ಸ್ ಆಮೇಲೆ ಇನ್ನೊಂದು ಝೂಮಾರ್ ಅಂತಂದು ಹೇಳಿ ಬರುತ್ತೆ ರಾಜಸ್ಥಾನ್ದೊಳಗಡೆ ನೋಡ್ರಿ ಗೂಮರು ಚಕ್ರಿ ಗಂಗೂರು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಯಾವ್ದು ಕಲ್ಬೇಲಿಯಾ ಸೊ ಇಷ್ಟ್ ಇಂಪಾರ್ಟೆಂಟ್ ಆಗ್ತಾವೆ ಸಿಕ್ಕಿಂ ಒಳಗಡೆ ಸಿಕ್ಕಿಂದೊಳಗಡೆ ಏನಂತಂದು ಹೇಳಿದ್ರೆ ಅಷ್ಟೊಂದು ಕ್ವಶನ್ಸ್ ಗಳನ್ನ ಯಾವ್ದು ನಾನು ಕೇಳಿಲ್ಲ ಸ್ವಲ್ಪ ನೆನ್ಪಿಟ್ಕೊಟ್ರ ಅಷ್ಟೇ ಏನಾದ್ರು ಇಂತ ದೊಡ್ಡ ದೊಡ್ಡ ಪದಗಳು ಬಂತಂದೇಳಿದ್ರೆ ಸಿಕ್ಕಿಂ ಅಂತಂದ್ ಹಾಕುದಷ್ಟೆ ಆಮೇಲೆ ನೆಕ್ಸ್ಟ್ ನೋಡ್ರಿ ತಮಿಳ್ನಾಡು ತಮಿಳ್ನಾಡು ದಲ್ ಏನಪ್ಪಾ ಅಂತಂದ್ರೆ ಕೋಲಾಟಂ ಕುಮ್ಮಿ ಆಮೇಲೆ ಕಾವಡಿ ಮೋಹಿನಿಯ ಸಾರಿ ಇನ್ನೊಂದ್ ಯಾವ್ದು ಅಂತ ಹೇಳಿದ್ರೆ ಭರತನಾಟ್ಯ ಆಮೇಲೆ ತ್ರಿಪುರ ನೋಡ್ರಿ ತ್ರಿಪುರ ತ್ರಿಪುರ ಒಳಗಡೆ ಏನಂತ ಹೇಳಿದ್ರೆ ಗರಿಯಾ ಡ್ಯಾನ್ಸ್ ಬಗ್ಗೆ ಕ್ವಶನ್ ಗಳನ್ನ ಕೇಳಿದಾರೆ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದಾಲಿಯೋ ನೃತ್ಯ ಅಂತಂದ್ ಹೇಳಿ ಬರತ್ತ ದೈಲೋ ಅಥವಾ ನೀವೇನ್ ಇದು ಮಾಡ್ತೀವಿ ನೋಡ್ರಿ ದೈಲೋ ನೃತ್ಯ ಅಂತಂದ್ರೆ ಹೇಳ್ತೀವಿ ಅದಾದ ನಂತರ ಬಿಜು ಡ್ಯಾನ್ಸ್ ಆಮೇಲೆ ಉತ್ತರ ಪ್ರದೇಶದೊಳಗಡೆ ಏನಂತ ಹೇಳಿದ್ರೆ ಎಲ್ಲಾನು ಇಂಪಾರ್ಟೆಂಟ್ ಉತ್ತರ ಪ್ರದೇಶ ಒಳಗಡೆ ಇದ್ರ ಜೊತೆ ಇನ್ನೊಂದ್ ಸೇರ್ಸ್ಬೇಕು ಯಾವ್ದು ಕಥಕ್ ನೌಟಂಕಿ ರಾಸ್ಲೀಲಾ ಖಜ್ರಿ ಜೋರಾ ಚಪೇಲಿ ಆಮೇಲೆ ಜೈತಾ ಇವೆಲ್ಲಾನು ಇಂಪಾರ್ಟೆಂಟ್ ಆಗ್ತಾವ ಆಮೇಲೆ ಉತ್ತರಾಖಂಡ್ ಒಳಗಡೆ ಖಜ್ರಿ ಜೋರಾ ರಾಸಲೀಲಾ ಆಮೇಲೆ ಗರ್ವಾಲಿ ಸೊ ಇಷ್ಟು ಇದ್ರ ಬಗ್ಗೆ ಎಲ್ಲ ಏನ್ ಕೇಳಿಲ್ಲ ಕುಮಾಯುನಿ ಚಪೇಲಿ ಅಂತಂದ್ ಹೇಳಿದ್ರೆ ಅಲ್ಲಿ ಬೇರೆ ಕಡೆ ಕ್ವಶನ್ ಕೇಳಿದಾರ ಇವನ್ನೆಲ್ಲ ಏನಂತ ಹೇಳಿದ್ರೆ ಒಂದ್ ಕಡೆ ನೋಡ್ಕೊಳ್ರಿ ಇನ್ನೊಂದ್ ಸರಿ ಏನಂತಂದ್ರೆ ಕ್ಲಾಸ್ ಅನ್ನ ಕೇಳ್ರಿ ನೋಟ್ಸ್ ಅನ್ನ ಮಾಡ್ಕೊಂಡು ಏನಂತ ಹೇಳಿದ್ರೆ ಅವಾಗ ಅವಾಗ ರಿಪೀಟ್ ಆಗಿ ನೋಡ್ತಾ ಹೋಗ್ರಿ ಸೊ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರೆ ಜಿ ಕೆ ಪಾಯಿಂಟ್ ಜೊತೆಗೆ ಬರ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಜಯ